ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಭದ್ರಾವತಿಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ನಂದಿನಿ, ಭದ್ರಾವತಿಯಲ್ಲಿ ನಿಜಕ್ಕೂ ಸಹ ಬಹಳ ವರ್ಷಗಳ ನಂತರ ಇಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಆ ಭದ್ರಾ ನದಿಗೆ ಕಟ್ಟಿರ್ತಕ್ಕಂತ ಹೊಸ ಸೇತುವೆ ಏನಿದೆ, ಹೊಸ ಸೇತುವೆ ಮೇಲೆ ಭದ್ರಾ ನದಿಯಲ್ಲಿ ಜಾಸ್ತಿ ಪ್ರವಾಹ ಬಂದಾಗ ಹರಿಯುತ್ತೆ. ಅಂದ್ರೆ ಭದ್ರಾ ಜಲಾಶಯದಿಂದ ಒಂದು 15 ಸಾವಿರ 20 ಸಾವಿರ 30 ಸಾವಿರ ಕ್ಯೂಸೆಕ್ ನೀರು ಬಿಟ್ಟಾಗ ಆ ಭದ್ರಾ ಸೇತುವೆ ಮೇಲೆ ನೀರು ಹರಿಯುತ್ತೆ. ಅಲ್ಲಿ ಆ ರಸ್ತೆಯನ್ನ ಬಂದ್ ಮಾಡ್ತಾರೆ, ಅಲ್ಲಿ ಯಾರು ಓಡಾಡ್ಲಿಕ್ಕೆ ಬಿಡೋದಿಲ್ಲ. ಇದೆಲ್ಲ ಸರಿ, ಪ್ರತಿ ಸರಿನೂ ಆಗುವಂತ ದೃಶ್ಯವೇ ಇದು. ಆದ್ರೆ ಈ ಬಾರಿ ಮಳೆ ವ್ಯಾಪಕವಾಗಿ ಬರ್ತಾ ಇರೋದ್ರಿಂದ ಭದ್ರಾ ನದಿಯಲ್ಲಿ ಸರಿಸುಮಾರು 50,000 ಕ್ಯೂಸೆಕ್ಗಿಂತ ಹೆಚ್ಚು ನೀರನ್ನ ನದಿ ಪಾತ್ರಕ್ಕೆ ಬಿಡ್ತಾ ಇದ್ದಾರೆ. ಈ ಮೂಲಕ ಏನಾಗ್ತಾ ಇದೆ, ಭದ್ರಾವತಿನಲ್ಲಿ ಆ ಸೇತುವೆ ಮೇಲೆ ನೀರು ಒಂದು 2 ಅಡಿ 3 ಅಡಿಯಷ್ಟು ಮೇಲೆ ಹರಿತಿರೋದಷ್ಟೇ ಅಲ್ಲ, ಆ ನದಿಯ ನೀರು ಆ ಸೇತುವೆಯಿಂದ ಸರಿಸುಮಾರು ಒಂದು ಒಂದು 100 ಮೀಟರ್ ಅಷ್ಟು ದೂರ ಇರತಕ್ಕಂತ ಬಿಎಚ್ ರಸ್ತೆಗೂ ಸಹ ಬಂದಿದೆ. ಅಂದ್ರೆ ನದಿಯ ನೀರು ಬಿಎಚ್ ರಸ್ತೆಗೆ ಬಂದಿದೆ. ಮತ್ತು ಭದ್ರಾವತಿಯಲ್ಲಿ ಅಂಬೇಡ್ಕರ್ ನಗರ ಇರ್ಬೋದು, ಚಾಮೇಗೌಡ ಲೈನ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಏನಿದಾವೆ ಆ ಏರಿಯಾಗಳಲ್ಲೂ ತಗ್ಗು ಪ್ರದೇಶಗಳು ಸಹ ನೀರು ನುಗ್ತಾ ಇದೆ. ಸರಿಸುಮಾರು ಒಂದು 100 ಮನೆಗಳು ಅಲ್ಲಿ ನೀರು ನುಗ್ಗಿದೆ. ಎಲ್ಲರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಹಾಗಾಗಿ ಭದ್ರಾವತಿಯಲ್ಲಿ ಈ ಹಿಂದೆಂದು ಒಂದ್ ರೀತಿ ಆತಂಕದ ಛಾಯೆ ಆವರಿಸಿದೆ ಅಂತ ಅನ್ಬೋದು. ಬಹುಶಃ ಇಂತಹ ಘಟನೆ ಇತ್ತೀಚೆಗೆ ನಡೆದಿದ್ದಿಲ್ಲ, 2019 ಆಗಿತ್ತು, ಇದೇ ತರ ಆಗಿತ್ತು, ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಈಗ ಮತ್ತೆ ನದಿಯಲ್ಲಿ ಒಳಹರಿವು ಹೆಚ್ಚಿರದೆ ಹೊರಹರಿವು ಹೆಚ್ಚಿರೋದ್ರಿಂದ ಭದ್ರಾವತಿಯಲ್ಲಿ ಮತ್ತೆ ಆತಂಕದ ಛಾಯೆ ಬಂದಿದೆ. ಆ ಹೊಳೆಯಿಂದ ಬರ್ತಕ್ಕಂತ ನೀರು ಬಿಎಚ್ ರೋಡ್ ಬರ್ತಾ ಇದೆ ಅಂತ ಅಂದ್ರೆ ಆ ಹೊಳೆಯಿಂದ ಸರಿಸುಮಾರು ಒಂದು 60-70 ಮೀಟರ್ 100 ಮೀಟರ್ ದೂರ ಇರತಕ್ಕಂತ ಬಿಎಚ್ ರೋಡ್ಗೆ ಬರ್ತಾ ಇದೆ ಆ ನೀರು ಅಂತ ಅಂದ್ರೆ ನೋಡಿ ಹೇಗಿರ್ಬೋದು ಪರಿಸ್ಥಿತಿ ಅಂತ ಹೇಳಿ. ಹಾಗಾಗಿ ಭದ್ರಾವತಿ ಜನ ನಿಜವಾಗ್ಲೂ ಆತಂಕಗೊಂಡಿದ್ದಾರೆ ನಂದಿನಿ. ಹಾಗೆ ಪ್ರತಿ ಸಾರಿ ಜಲಾಶಯದಿಂದ 50-60 ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ರೆ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಯಾಕೆ ಜಿಲ್ಲಾಡಳಿತವಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಕಣ್ಮುಂಚಿ ಕೂತ್ಕೊಂಡಿದ್ದಾರೆ, ಎಚ್ಚೆತ್ಕೊಂಡಿಲ್ಲ ಯಾಕೆ? ನಂದಿನಿ, ಭದ್ರಾವತಿಯಲ್ಲೇ ಬಹಳ ಪ್ರಮುಖವಾಗಿ ಅಲ್ಲಿ ಏನು ಸೇತುವೆಯನ್ನು ಕಟ್ಟಿದ್ದಾರೆ, ಇದು ಬಹಳ ಕೆಳಮಟ್ಟದಲ್ಲಿದೆ, ಪ್ರತಿ ಬಾರಿಯೂ ಮುಳುಗುತ್ತೆ. ಹಾಗಾಗಿ ಈ ಸೇತುವೆಯ ಬದಲಾಗಿ ಪರ್ಯಾಯವಾಗಿ ಇನ್ನೊಂದು ಸೇತುವೆ ನಿರ್ಮಾಣ ಮಾಡಬೇಕು, ಸ್ವಲ್ಪ ಎತ್ತರದಲ್ಲಿ ನಿರ್ಮಾಣ ಮಾಡಬೇಕು, ಈ ರೀತಿ ಮಳೆಗಾಲದಲ್ಲಿ ಆ ಸೇತುವೆ ಮುಳುಗಬಾರದು ಅಂತಕ್ಕಂತ ಬೇಡಿಕೆ ಏನಿದೆ ಅದು ಬಹಳ ವರ್ಷಗಳ ಬೇಡಿಕೆ. ಭದ್ರಾವತಿಯಲ್ಲೂ ಸಹ ಬೇರೆ ಬೇರೆ ತರದ ಹಲವು ಯೋಚನೆಗಳನ್ನ ಮಾಡಿದ್ರು. ಈ ಸೇತುವೆಯ ಮೇಲೆಯೇ ಇನ್ನೊಂದು ಸೇತುವೆಯನ್ನು ಕಟ್ಟೋದ ಅಥವಾ ಬೇರೆ ಪರ್ಯಾಯ ಸ್ಥಳದಲ್ಲಿ ಮಾಡೋದ ಅಂತ, ಬೇರೆ ಪರ್ಯಾಯ ಸ್ಥಳದಲ್ಲಿ ಭದ್ರಾವತಿ ಅಂತ ಪಟ್ಟಣದಲ್ಲಿ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳೋದು ಸ್ವಲ್ಪ ಕಷ್ಟದ ವಿಷಯ. ಹಾಗಾಗಿ ಈಗಿರುವ ಸೇತುವೆ ಮೇಲೆಯೇ ಇದನ್ನ ಉಳಿಸ್ಕೊಂಡಿದ್ರ ಮೇಲೆನೆ ಇನ್ನೊಂದು ಸೇತುವೆಯನ್ನು ಕಟ್ಟಬೇಕು ಅನ್ನೋ ತರದನ್ನು ಸಹ ಯೋಚನೆಯನ್ನ ಮಾಡಿದ್ರು. ಆದ್ರೆ ಅದು ಅನುಷ್ಠಾನ ಆಗಿಲ್ಲ. ಭದ್ರಾವತಿಯಲ್ಲಿ ಈಗೇನು ಹೊಸ ಸೇತುವೆ ಅದು ಮುಳುಗಡೆ ಆಯ್ತು, ಅದು ಬಂದ್ ಆಯ್ತು ಅಂತಂದ್ರೆ ಓಡಾಟ ಹಳೆ ಸೇತುವೆ ಮೂಲಕವೇ ಆಗುತ್ತೆ, ಬಹಳ ದಟ್ಟಣೆ ಆಗುತ್ತೆ. ಮತ್ತು ಭದ್ರಾವತಿ ಬೆಂಗಳೂರಿಗೆ ಹೋಗ್ತಕ್ಕಂತ ಬಸ್ಗಳೆಲ್ಲ ಕೆಲವು ಬೈಪಾಸ್ ಅಲ್ಲಿ ಹೋಗ್ಬೋದು, ಆದ್ರೆ ಭದ್ರಾವತಿಗೆ ಬಂದು ಹೋಗ್ಬೇಕಂತ 100 KSRTC ಬಸ್ಗಳಿದ್ದಾವೆ, ಜನನು ಸಹ ಆ ಮಾರ್ಗದಲ್ಲಿ ಓಡಾಡ್ತಾರೆ. ಹಾಗಾಗಿ ಹಳೆ ಸೇತುವೆ ಮೇಲೆ ಬಹಳ ದಟ್ಟಣೆ ಆಗುತ್ತೆ. ಮತ್ತು ಏನ್ ಹಳೆ ನಗರ ಇದೆ ಭದ್ರಾವತಿ ಹಳೆ ನಗರ, ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ನಾಗರಿಕರಿಗೂ ಸಹ ಸಮಸ್ಯೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಸೇತುವೆ ಮೇಲೆ ಸೇತುವೆಯನ್ನು ಕಟ್ಟಬೇಕು ಅನ್ನೋದು ಬೇಡಿಕೆ ಬಹಳ ವರ್ಷಗಳಿಂದ ಆಗಿಲ್ಲ. ಯಾವ ಜನಪ್ರತಿನಿಧಿಗಳು ಸಹ ಆ ನಿಟ್ಟಿನಲ್ಲಿ ಗಂಭೀರವಾದ ಯೋಚನೆಯನ್ನೇ ಮಾಡಿಲ್ಲ ಅನ್ನೋದು ಇಷ್ಟು ವಿಳಂಬ ಆಗಿರೋದೇ ಹೇಳ್ತಾ ಇದೆ. ಆಮೇಲೆ ಇನ್ನ ಭದ್ರಾವತಿಯಲ್ಲಿ ಭದ್ರಾ ನದಿ ಅಲ್ಲಿದ ನೀರು ಒತ್ತರಿಸಿ ಬರುತ್ತೆ, ಈ ತಗ್ಗು ಪ್ರದೇಶದಲ್ಲಿ ಹೋಗುತ್ತೆ, ಬಿಎಚ್ ಹೊಡೆದಿಗೂ ಬರುತ್ತೆ ಅಂತ ಅನ್ನೋದಕ್ಕೆ ಪರಿಹಾರವಾಗಿ ಆ ನದಿಗೆ ತಡೆಗೋಡೆಯನ್ನ ಕಟ್ಟಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿದ್ರು. ಅದು ಯಾವಾಗ ಶಿವಮೊಗ್ಗದಲ್ಲಿ ತುಂಗಾ ನದಿಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರು ಆ ರೀತಿ, ಅಂದ್ರೆ ಸಬರಮತಿ ರಿವರ್ ಫ್ರಂಟ್ ಮಾದರಿಯಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ರು, ಆ ರೀತಿ ಭದ್ರಾ ನದಿಗೂ ಸಹ ಅಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು ಅಂತಿದೆ. ಆದ್ರೆ ಜನಪ್ರತಿನಿಧಿಗಳ ಆ ಇಚ್ಛಾಶಕ್ತಿಯ ಕೊರತೆ, ಅವ್ರು ಕೆಲಸ ಮಾಡಬೇಕು ಅನ್ನುವ ಕಾಳಜಿಯ ಕೊರತೆ ಕಾರಣಕ್ಕಾಗಿ ಭದ್ರಾವತಿಯಲ್ಲಿ ತಡೆಗೋಡೆ ನಿರ್ಮಾಣ ಆಗಿಲ್ಲ, ಇದುವರೆಗೂ ನಿರ್ಮಾಣ ಆಗಿಲ್ಲ ಅಲ್ಲಿ. ಹಾಗಾಗಿ ಮಳೆಗಾಲದಲ್ಲಿ ಭದ್ರಾವತಿ ಎದುರಿಸಬೇಕಾಗಿದೆ. ಇದುವರೆಗೂ ಬಂದಂತ ಯಾವ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಕೇರ್ ಮಾಡಿಲ್ಲ, ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿಲ್ಲ, ಅಥವಾ ಯೋಚನೆಯನ್ನ ಮಾಡಿದ್ರು ಸಹ ಕೇವಲ ಜನರ ಕಣ್ಣೀರು ವರ್ಸೋ ರೀತಿಯಲ್ಲಿ ಒಂದ್ ರೀತಿಯ ಒಂದು ಒಂದು ಬುದ್ಧಿ ಕಾಳಜಿಯನ್ನು ತೋರಿಸಿದರೆ ಹೊರತು ಯಾರು ಸಹ ಗಂಭೀರವಾಗಿ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ 100,000 ಜನ 1,000,000 ಜನ ಈ ರೀತಿ ಮಳೆಗಾಲದಲ್ಲಿ ಈ ರೀತಿ ಸಂಕಷ್ಟ ಪಡ್ತಾ ಇದ್ದಾರೆ, ಭದ್ರಾ ನದಿಯಿಂದ ನೀರನ್ನು ಜಾಸ್ತಿ ಬಿಟ್ಟಾಗ
ಸಂಕಷ್ಟ ಪಡ್ತಾ ಇದ್ದಾರೆ, ಅವರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನುವಂತ ಕಾಳಜಿಯನ್ನ ಇದುವರೆಗೂ ಯಾವ ಜನಪ್ರತಿನಿಧಿಗಳು ತೋರಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.